ಗೊತ್ತಿಲ್ಲ ನನಗೆ, ಅದನ್ನ ಈಗ ಹೊಸದಾಗಿ ಬಂದಿದೆ ಆ ವಿಚಾರ, ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದ್ ವೇಳೆ ಅದಕ್ಕೇನಾದ್ರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದ್ರೂ ಕೂಡ ಅನ್ಸಿದ್ರೆ SIT-ನವರು ತೀರ್ಮಾನ ಮಾಡ್ತಾರೆ. ಒಂದ್ ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ. ಗೊತ್ತಾಯ್ತು ನನ್ಗೆ ನೀವು ಹೇಳಿದ್ದು, ಬಟ್ ನಮ್ಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ರೆ SIT ನೋಡ್ಕೊಳ್ಳುತ್ತೆ. ಒಂದ್ ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರ ಕೇಳ್ತಾರೆ. ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರಣ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡಬೇಕು. ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನ ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ, ಅವಾಗ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ಗೊತ್ತಿಲ್ಲ ನನಗೆ, ಅದನ್ನ ಈಗ ಹೊಸದಾಗಿ ಬಂದಿದೆ ಆ ವಿಚಾರ, ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದ್ ವೇಳೆ ಅದಕ್ಕೇನಾದ್ರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದ್ರೂ ಕೂಡ ಅನ್ಸಿದ್ರೆ SIT-ನವರು ತೀರ್ಮಾನ ಮಾಡ್ತಾರೆ. ಒಂದ್ ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ. ಗೊತ್ತಾಯ್ತು ನನ್ಗೆ ನೀವು ಹೇಳಿದ್ದು, ಬಟ್ ನಮ್ಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ರೆ SIT ನೋಡ್ಕೊಳ್ಳುತ್ತೆ. ಒಂದ್ ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರ ಕೇಳ್ತಾರೆ. ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರಣ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡಬೇಕು. ಒಂದ್ ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನ ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ, ಅವಾಗ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ಗೊತ್ತಿಲ್ಲ ನನಗೆ, ಅದನ್ನ ಈಗ ಹೊಸದಾಗಿ ಬಂದಿದೆ ಆ ವಿಚಾರ, ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದ್ ವೇಳೆ ಅದಕ್ಕೇನಾದ್ರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದ್ರೂ ಕೂಡ ಅನ್ಸಿದ್ರೆ SIT-ನವರು ತೀರ್ಮಾನ ಮಾಡ್ತಾರೆ. ಒಂದ್ ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ. ಗೊತ್ತಾಯ್ತು ನನ್ಗೆ ನೀವು ಹೇಳಿದ್ದು, ಬಟ್ ನಮ್ಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ರೆ SIT ನೋಡ್ಕೊಳ್ಳುತ್ತೆ. ಒಂದ್ ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರ ಕೇಳ್ತಾರೆ. ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರಣ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡಬೇಕು. ಒಂದ್ ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನ ಅವರು ನಮಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ, ಅವಾಗ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.